ಹಾಯ್, ನಾನು ನಿಮ್ಮ ಶುಭಾ ಪೂಂಜಾ ಮಾತಾಡ್ತಾ ಇರೋದು. ಸೊ ಟುಡೇ ನಾವು ಒಂದು ಚಿಟ್ಚಾಟ್ ಮಾಡ್ತಾ ಇದ್ದೀವಿ ಚಿತ್ತಾರ ಸ್ಟಾರ್ ಟಾಕ್ಗೆ. ಯಾವಾಗಲೂ ಇತ್ತು, ಯಾಕಂದರೆ ನಾನು 3.5-4 ವರ್ಷ ಇದ್ದಾಗಲೇ ಭರತನಾಟ್ಯಂ ಸೇರಿಕೊಂಡಿದ್ದೆ. ಯಾಕಂದರೆ ನಮ್ಮ ತಾಯಿಗೆ ನಾನು ಡಾನ್ಸರ್ ಆಗಬೇಕು ಅಂತ ತುಂಬ ಆಸಕ್ತಿ ಇತ್ತು. ಸೊ ಹಾಗಾಗಿ ನಾನು ಭರತನಾಟ್ಯಂ ಮಾಡ್ತಾಯಿದ್ದೆ. ಆ್ಯಂಡ್ ಆವಾಗಿಂದಲೇ ಸ್ಕೂಲಲ್ಲಿ ಡ್ರಾಮಾಗಳು ಅದು ಇದು, ಆ್ಯಂಡ್ ನಾನು ಹೇಗೆ ಅಂತಂದರೆ ಎಲ್ಲದರಲ್ಲೂ ನಾನು ಇರಬೇಕು ಅಂತ. ಡಾನ್ಸ್, ಡ್ರಾಮಾ, ಸಿಂಗಿಂಗ್, ನಂಗೆ ತುಂಬ ಕೆಟ್ಟ ವಾಯ್ಸ್ ಇತ್ತು. ಬಟ್ ಆದರೂ ಕೂಡ ಸಿಂಗಿಂಗ್ ಟೀಮಲ್ಲಿದ್ದೆ, ಆಮೇಲೆ ಡಾನ್ಸ್ ಟೀಮಲ್ಲಿದ್ದೆ, ಮತ್ತು ಡಿಬೇಟಲ್ಲಿದ್ದೆ, ಎಲ್ಲದರಲ್ಲೂ ಇದ್ದೆ. ಸೊ ಎಸ್, ತುಂಬ ಆಸಕ್ತಿ ಇತ್ತು. ಸೊ ದ್ಯಾಟ್ ಮೀನ್ಸ್ ನಾನು ತುಂಬ ಮಾತಾಡ್ತೀನ? ಅಫ್ಕೋರ್ಸ್ ನಾಟ್. ಚಿಕ್ಕ ವಯಸ್ಸಲ್ಲಿ ನಾನು ತುಂಬ 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 ಶೈ. ಏನೋ ಯಾವಾಗಲೂ ಅಮ್ಮನ ಸೆರಗಿಂದೆ ಅಥವಾ ಎಲ್ಲೋ ತುಂಬ ಬಚ್ಚಿಕೊಂಡು ಇರ್ತಿದ್ದೆ. ಬಟ್ ಅದನ್ನು ನಂಬಿಕೊಂಡು ನಮ್ಮಮ್ಮ ಏನು ಅಂದ್ಕೊಂಡ್ರು ಅಂದರೆ ಇವಳಿನ ಶೈ ಯಾವುದಕ್ಕೂ ಸ್ಟೇಜ್ ಗೀಜೆಲ್ಲ ಹತ್ತಲ್ಲ ಅಂತ. ಬಟ್ ನಾನು ಯು ಕೆ ಜಿಲಿ ಇದ್ದಾಗಲೇ ಒಂದು ಸತಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು. ಸೊ ನಮ್ಮ ಅಮ್ಮ, ನಾನು ಹೇಳಿದೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಆ್ಯಂಡ್ ನಮ್ಮಮ್ಮ ಹೇಳಿದ್ರು ಬೇಡ ಬೇಡ, ನೀನು ತುಂಬ ಸೈಲೆಂಟು ಅಂತ. ಬಟ್ ಶಿ ವಾಸ್ ಶಾಕ್ಡ್, ಯಾಕಂದರೆ ನಾನು ಫುಲ್ ಡೈಲಾಗ್ ಬಿಗ್ ಡೈಲಾಗ್ ಆ್ಯಕ್ಷನ್ ಅದು ಇದು ಅಂತೆಲ್ಲ ಹೇಳ್ಕೊಂಡು ಐ ಯುನೋ ಐ ಸ್ಪೋಕ್ ಆನ್ ಸ್ಟೇಜ್. ಸೊ ಹಾಗಾಗಿ ಸ್ಟೇಜ್ ಫಿಯರ್ ಅನ್ನೋದು ನನಗೆ ಅವತ್ತಿಂದನೂ ಇಲ್ಲ. ನಾನು ತುಂಬ ಬೋಲ್ಡ್ ಇವತ್ತಿಗೂ ಅಷ್ಟೇ. ಕ್ಯಾಮ್ರಾ ಮುಂದೆ ಬಂದಾಗ ಐ ಆಮ್ ವೆರಿ ಬೋಲ್ಡ್, ಬಟ್ ಕ್ಯಾಮ್ರಾ ಆಚೆ ನಾನು ತುಂಬ ಶೈ. ಇವತ್ತಿಗೂ ಸೆಟ್ಟಲ್ಲಿ ಬೇಗ ಮಾತಾಡಲ್ಲ, ಬೇಗ ಇದು ಮಿಂಗಲ್ ಆಗಲ್ಲ, ಸ್ವಲ್ಪ ಶೈ ಶೈ ಆಗಿರ್ತೀನಿ. ಬಟ್ ಕ್ಯಾಮ್ರಾ ಆನ್ ಅಂದ ತಕ್ಷಣ ಬಬ್ಲಿ ಬಬ್ಲಿ ಆಗಿರ್ತೀನಿ. ಸೊ ದ್ಯಾಟ್ಸ್ ಮೀ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಯಾಕಂದರೆ ನನಗೆ ಅವಕಾಶ ಬಂದಿದ್ದಲ್ಲ, ನಾನು ಅವಕಾಶನ ಹುಡ್ಕೊಂಡು ಹೋಗಿದ್ದು. ಸೊ ನಾನು ಪಿ ಯು ಸಿ ಆದಮೇಲೆ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇರುವಾಗ ನನಗೆ ಹಾಲ್ ಟಿಕೆಟ್ ಸಿಗಲಿಲ್ಲ. ಯಾಕಂದರೆ ನಾನು ಸ್ಕೂ ಏನೋ ಕಾಲೇಜ್ ಬಂಕ್ ಮಾಡಿ ಸಿನಿಮಾಗಳಿಗೆ ಮತ್ತು ಇದು ಥಿಯೇಟರ್ ಪ್ರಾಕ್ಟೀಸ್ಗೆ ಎಲ್ಲ ಹೋಗ್ತಾಯಿದ್ದೆ ಅಂತ ನನಗೆ ಹಾಲ್ ಟಿಕೆಟ್ ಸಿಗಲಿಲ್ಲ. ಸೊ ಆವಾಗ ಏನು ಮಾಡಿದ್ರು, ನಾನು 1 ವರ್ಷ ಸುಮ್ಮನೆ ಮನೇಲಿ ಕೂತಿದ್ದೆ. ಸೊ ಆವಾಗ ನಮ್ಮಮ್ಮ ಹೇಳಿದ್ರು ಸರಿ ನೀನು ಬೇರೆ ಏನಾದರೂ ಮಾಡು ಅಂತ. ಸೊ ನಾನು ಅವ್ರಿಗೆ ಸುಳ್ಳು ಹೇಳಿ, ನಾನು ಆವಾಗ ನನ್ನ ಗೊತ್ತಿರೋ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಮದ್ರಾಸಲ್ಲಿದ್ದರು, ಚೆನ್ನೈಯಲ್ಲಿ. ಸೊ ನಾನು ಮನೇಲಿ ನಾನು ಮಾಸ್ ಕಮ್ಯುನಿಕೇಷನ್ನ ಚೆನ್ನೈಲಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಯುನೋ ಈ ಫಾರ್ಮ್ಗಳು ಅದು ಇದೆಲ್ಲ ತಂದು, ಹಾಸ್ಟೆಲ್ ಫಾರ್ಮ್ಸ್ ಎಲ್ಲ ತಂದು, ನಮ್ಮ ಮನೇಲಿ ಸುಳ್ಳು ಹೇಳಿ ಚೆನ್ನೈಗೆ ಹೋಗಿ ನನ್ನ ಫ್ಯಾಮಿಲಿ ಫ್ರೆಂಡ್ ಮನೇಲಿದ್ದು ಅಲ್ಲಿ ಸಿನಿಮಾ ರಂಗಕ್ಕೆ ಅವಕಾಶ ಹುಡ್ಕೊಂಡು ಹೋದೆ. ಸೊ ತುಂಬ ಮಾಡ್ಲಿಂಗ್ ಮಾಡ್ತಾಯಿದ್ದೆ ಅಲ್ಲಿ. ಸೊ ಹಾಗೆ ಶಿವಾಜಿ ಗಣೇಶನ್ ಅವರ ಮೊಮ್ಮಗನ್ನ ಲಾಂಚ್ ಮಾಡ್ತಾಯಿದ್ರು ತಮಿಳಲ್ಲಿ. ನನ್ನ ಒಂದು ಆಡಿಷನ್ ಟೇಪ್ನ ನೋಡಿಬಿಟ್ಟು ನನ್ನ ಆಡಿಷನ್ಗೆ ಕರೆದ್ರು. ಇಮ್ಮಿಡಿಯೆಟ್ಲಿ ನಾನು ಆಡಿಷನ್ ಕೊಟ್ಟಾದಮೇಲೆ ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಶೂಟಿಂಗ್ ಹೋಗಿ ಆದಮೇಲೆ ಒಂದು ಮೇ ಬಿ 1-25 ಡೇಸ್ ಆದಮೇಲೆ ನಮ್ಮಮ್ಮಂಗೆ ಹೇಳಿದೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ನಮ್ಮಮ್ಮ ಅಂದ್ಕೊಂಡಿದ್ದೇನು ಅಂತಂದರೆ ಇವಳು ಅಲ್ಲಿ ಮಾಸ್ ಕಮ್ಯುನಿಕೇಷನ್ ಓದ್ತಾ ಇದ್ದಾಳೆ ಅಂತ. ಸೊ ಹಾಗಾಗಿ ನಂತರ ಸುಳ್ಳು ಹೇಳಬೇಡಿ, ಬಟ್ ನನ್ನ ಸ್ಟೋರಿ ಅದು.